ಇಲ್ಲ ಅಕ್ಕ, ಅರ್ಜುನ್ ಎಲ್ಲಿ ಅಂತ ಇನ್ನೂ ಪತ್ತೆ ಇಲ್ಲ. ಅತ್ತೆ ನಮ್ ಸದ್ಯ ಕೇಳಿಲ್ಲ, ಆದ್ರಿಂದ ನಾವು ಬಚಾವ್. ನನಗೂ ಸಾಕಾಗ್ ಹೋಗಿದೆ ಕಣೆ. ಏನ್ ಹೇಳಿದ್ರು ಕೇಳಲ್ಲ ಅವನು. ಏನಾದ್ರೂ ಹೇಳಕ್ ಹೋದ್ರೆ ತಮಾಷೆ ಮಾಡ್ತಾನೆ. ಅವನೇನ್ ಚಿಕ್ಕ ಮಗು, ಅವನನ್ನ ಕಟ್ಟಾಕಕ್ಕೆ ಹೇಳು. ನನಗೂ ಎಲ್ಲಾ ರೀತಿ ಹೇಳಿ ಸಾಕಾಗ್ ಹೋಗಿದೆ. ಹಗ್ಲು ರಾತ್ರಿ ಅಂದೆ ಸುಮ್ನೆ ಅಲ್ದಾಡ್ತಾ ಇರ್ತಾನೆ. ನಾನು ಇನ್ ಯಾವ ರೀತಿಲಿ ಹೇಳಿ ಅವನ್ಗೆ ಬುದ್ಧಿವಾದನ? ಅಮಾವಾಸ್ಯ ಬೇರೆ ಇವತ್ತು. ಕರ್ಣ, ನಿಂಗೇನಾದ್ರೂ ಅರ್ಜುನ್ ಹೇಳ್ಬಿಟ್ಟು ಹೋದ್ನಾ? ಇಲ್ಲ, ಬರ್ತಾನ್ ಬಿಡಮ್ಮ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅವ್ನ್ ಬೇರೆ ಏನೋ ನಡೆಸ್ತಾ ಇದ್ದಾನೆ. ಏನ್ ನಡೆಸ್ತಿದ್ದಾನೆ ಅನಿಸ್ತಿದೆ ನಿನಗೆ? ಅತ್ತೆ, ಮಾವ ಎಲ್ಲೂ ಕಾಣಿಸ್ತಿಲ್ಲ, ಎಲ್ಲ ಕಡೆ ಹುಡುಕ್ದೆ. ಅಜ್ಜಿ ಏನ್ ಮಾಡ್ತಿದ್ದಾರೆ ಅಂತ ನೋಡಿದ್ಯಾ? ಇಲ್ಲ. ಯಾಕೆಲ್ಲಾರು ಗಾಬರಿಯಲ್ಲಿ ಇದ್ದೀರಾ? ಅರ್ಜುನ್ ಕಾಣಿಸ್ತಿಲ್ವಾ? ಸುಮ್ನೆ ಇರೇ, ಜೋರಾಗಿ ಮಾತಾಡ್ಬೇಡ. ಅಜ್ಜಿ ಕೇಳಿಸ್ಕೊಂಡ್ರೆ ಕಷ್ಟ. ಅತ್ತೆ, ಈಗ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಕೆಲವು ವಿಷಯಗಳನ್ನ ಮುಚ್ಚಿಡ್ತಿದ್ದೀವಿ ಅಂತ ಅಜ್ಜಿಗೆ ಗೊತ್ತಾದ್ರೆ ಅವ್ರು ಇನ್ನೂ ಬೇಜಾರು ಮಾಡ್ಕೊಳ್ಳಲ್ವಾ? ಗೊತ್ತು. ನೋಡೋಣ, ಇನ್ನೂ ಒಂದು ಸ್ವಲ್ಪ ಹೊತ್ತು ಅಪ್ಪ ಮಗ ಬರ್ತಾರ ಅಂತ ಕಾದು ನೋಡೋಣ. ಅಮಾವಾಸ್ಯ ದಿನ ಎಲ್ಲೂ ಹೋಗ್ಬೇಡ ಅಂತ ಎಷ್ಟು ಸಲ ಹೇಳ್ತೀನಿ ಅರ್ಜುನ್ಗೆ, ನನ್ನ ಮಾತೇ ಕೇಳಲ್ಲ. ಯಾರಿಗೆ ಹೇಳ್ಕೊಳ್ಳಿ ನನ್ನ ಸಂಕಟನ?